Inkscape ನಲ್ಲಿ Trace Bitmap ನ ಕುರಿತಾದ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು ರಾಸ್ಟರ್ ಮತ್ತು ವೆಕ್ಟರ್ ಇಮೇಜ್ ಗಳ ನಡುವಿನ ವ್ಯತ್ಯಾಸ, ಅನೇಕ ರಾಸ್ಟರ್ ಮತ್ತು ವೆಕ್ಟರ್ ಫಾರ್ಮ್ಯಾಟ್ ಗಳು ಮತ್ತು ರಾಸ್ಟರ್ ಇಮೇಜ್ ಗಳನ್ನು ವೆಕ್ಟರ್ ಗೆ ಪರಿವರ್ತಿಸುವುದು ಇವುಗಳ ಕುರಿತು ಕಲಿಯುತ್ತೇವೆ. ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡಲು ನಾನು Ubuntu Linux 12.04 OS ಮತ್ತು Inkscape ಆವೃತ್ತಿ 0.91 ಗಳನ್ನು ಉಪಯೋಗಿಸಿದ್ದೇನೆ. ಈ ಟ್ಯುಟೋರಿಯಲ್ ನಲ್ಲಿ ಉದಾಹರಣೆಗಾಗಿ ಉಪಯೋಗಿಸಿದ ಇಮೇಜ್ ಗಳನ್ನು ಕೋಡ್ ಫೈಲ್ಸ್ ಲಿಂಕ್ ನಿಂದ ಕೊಡಲಾಗಿದೆ. ಟ್ಯುಟೋರಿಯಲ್ ಅನ್ನು ಇಲ್ಲಿಯೇ ನಿಲ್ಲಿಸಿಟ್ಟು ಆ ಇಮೇಜ್ ಗಳನ್ನು ನಿಮ್ಮ ಸಿಸ್ಟಮ್ ಗೆ ಡೌನ್ಲೋಡ್ ಮಾಡಿಕೊಳ್ಳಿ. ಇಲ್ಲಿ ನನ್ನ ಡೆಸ್ಕ್ಟಾಪ್ ನಲ್ಲಿ ಎರಡು ಇಮೇಜ್ ಗಳಿವೆ. linux.png ಇದು ರಾಸ್ಟರ್ ಇಮೇಜ್ ಮತ್ತು linux.pdf ಇದು ವೆಕ್ಟರ್ ಇಮೇಜ್. ನಾನು ಅವುಗಳನ್ನು ತೆರೆಯುತ್ತೇನೆ. ಎರಡೂ ಒಂದೇ ರೀತಿಯಾಗಿ ಕಾಣಬಹುದು. ನಾವು ಇಮೇಜ್ ಗಳನ್ನು ಜೂಮ್ ಮಾಡಿ ಮಾತ್ರ ವ್ಯತ್ಯಾಸವನ್ನು ತಿಳಿಯಬಹುದು. ಈಗ ಅದನ್ನು ಮಾಡೋಣ. ಈಗ ಮೊದಲನೆಯ ಇಮೇಜ್ ಪಿಕ್ಸಲೇಟೆಡ್ ಆದಂತೆ ಕಾಣುತ್ತದೆ, ಏಕೆಂದರೆ ರಾಸ್ಟರ್ ಇಮೇಜ್ಗಳು ಪಿಕ್ಸೆಲ್ಗಳಿಂದ ಮಾಡಲ್ಪಟ್ಟಿರುತ್ತವೆ. ಆದರೆ ಎರಡನೆಯ ಇಮೇಜ್ ಪಿಕ್ಸಲೇಟೆಡ್ ಆದಂತೆ ಕಾಣಿಸುವುದಿಲ್ಲ, ಏಕೆಂದರೆ ವೆಕ್ಟರ್ ಇಮೇಜ್ಗಳು ಪಥಗಳಿಂದ ಮಾಡಲ್ಪಟ್ಟಿರುತ್ತವೆ. ಕೆಲವು ರಾಸ್ಟರ್ ಇಮೇಜ್ ಫಾರ್ಮ್ಯಾಟ್ಗಳು JPEG, PNG, TIFF, GIF, BMP ಮುಂತಾದವು. ಕೆಲವು ವೆಕ್ಟರ್ ಇಮೇಜ್ ಫಾರ್ಮ್ಯಾಟ್ಗಳು SVG, AI, CGM ಮುಂತಾದವುಗಳು. ಕೆಲವು ಇಮೇಜ್ ಫಾರ್ಮ್ಯಾಟ್ಗಳು ವೆಕ್ಟರ್ ಮತ್ತು ರಾಸ್ಟರ್ ಎರಡೂ ಆಗಿರುತ್ತವೆ. ಅವು PDF, EPF, SWF. ಈಗ ರಾಸ್ಟರ್ ಇಮೇಜ್ ಅನ್ನು ವೆಕ್ಟರ್ ಆಗಿ ಪರಿವರ್ತಿಸುವುದು ಹೇಗೆಂದು ಕಲಿಯೋಣ. ಇಂಕ್ಸ್ಕೇಪ್ ಅನ್ನು ತೆರೆಯಿರಿ. ನಾವು ರಾಸ್ಟರ್ ಇಮೇಜ್ ಅನ್ನು ಇಂಪೋರ್ಟ್ ಮಾಡಿಕೊಳ್ಳೋಣ. ಫೈಲ್ಗೆ ಹೋಗಿ ಮತ್ತು ಇಂಪೋರ್ಟ್ ನ ಮೇಲೆ ಕ್ಲಿಕ್ ಮಾಡಿ. ಈಗ ಪಾತ್ ಮೆನ್ಯೂಗೆ ಹೋಗಿ ಟ್ರೇಸ್ ಬಿಟ್ಮ್ಯಾಪ್ ನ ಮೇಲೆ ಕ್ಲಿಕ್ ಮಾಡಿ. ಒಂದು ಡೈಲಾಗ್ ಬಾಕ್ಸ್ ತೆರೆದುಕೊಳ್ಳುತ್ತದೆ. ಮೋಡ್ ಟ್ಯಾಬ್ ನಡಿಯಲ್ಲಿ ನಾವು ಅನೇಕ ಆಯ್ಕೆಗಳನ್ನು ನೋಡಬಹುದು. ಈ ಇಮೇಜ್ ಸೆಲೆಕ್ಟ್ ಆಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಡಿಫಾಲ್ಟ್ ಆಗಿ ಬ್ರೈಟ್ನೆಸ್ ಕಟ್ ಆಫ್ ಆಯ್ಕೆಯು ಆರಿಸಿಕೊಳ್ಳಲ್ಪಟ್ಟಿರುತ್ತದೆ. ಪ್ರಿವ್ಯೂ ನಡಿಯಲ್ಲಿ ಲೈವ್ ಪ್ರಿವ್ಯೂ ಆಯ್ಕೆಯನ್ನು ಚೆಕ್ ಮಾಡಿ ಬದಲಾವಣೆಯನ್ನು ಗಮನಿಸಿ. ಪ್ರಿವ್ಯೂ ವಿಂಡೋನಲ್ಲಿ ಬ್ರೈಟ್ನೆಸ್ ಕಟ್ ಆಫ್ ಪ್ರಕಾಶದಲ್ಲಿ ವ್ಯತ್ಯಾಸವನ್ನು ಕೊಡುತ್ತದೆ. ಈಗ ಎರಡನೇ ಆಯ್ಕೆ ಅಂದರೆ ಎಡ್ಜ್ ಡಿಟೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಹೆಸರೇ ಹೇಳುವಂತೆ ಅದು ತುದಿಗಳನ್ನು ಗುರುತಿಸುತ್ತದೆ. ಕಲರ್ ಕ್ವಾಂಟಿಸೇಷನ್ ಇದು ಕಡಿಮೆಯಾದ ಬಣ್ಣಗಳ ಬೌಂಡರಿಗಳನ್ನು ಹುಡುಕುತ್ತದೆ. ಇನ್ವರ್ಟ್ ಇಮೇಜ್ ಇದು ಬಿಟ್ಮ್ಯಾಪ್ನ ಬಣ್ಣಗಳನ್ನು ಇನ್ವರ್ಟ್ ಮಾಡುತ್ತದೆ. ಚೆನ್ನಾಗಿ ಕಾಣಿಸುವುದಾದರೆ ನೀವು ಅದನ್ನು ಮಾಡಿಕೊಳ್ಳಬಹುದು. ನಾನು ಇನ್ವರ್ಟ್ ಇಮೇಜ್ ಅನ್ನು ಅನ್ಚೆಕ್ ಮಾಡುತ್ತೇನೆ. ಅನೇಕ ಬಣ್ಣಗಳಿಗೆ ಮಲ್ಟಿಪಲ್ ಸ್ಕ್ಯಾನ್ಸ್ ಇದು ಉತ್ತಮ. ಬ್ರೈಟ್ನೆಸ್ ಸ್ಟೆಪ್ ಇದು ಪ್ರಕಾಶದಲ್ಲಿ ವ್ಯತ್ಯಾಸವನ್ನು ಹುಡುಕುತ್ತದೆ. ಕಲರ್ಸ್ ಇದು ನಿರ್ದಿಷ್ಟ ಬಣ್ಣದ ಮೊತ್ತವನ್ನು ಕೊಡುತ್ತದೆ. ಗ್ರೇಸ್ ಇದು ಕಲರ್ಸ್ನಂತೆಯೇ ಆದರೆ ಕೇವಲ ಗ್ರೇಸ್ಕೇಲ್ ಬಣ್ಣಗಳನ್ನು ಗುರುತಿಸುತ್ತದೆ. ಸ್ಮೂತ್ ಆಯ್ಕೆಯನ್ನು ಅನ್ಚೆಕ್ ಮಾಡಿ, ಏಕೆಂದರೆ ಇದು ತುದಿಯಲ್ಲಿ ತುಂಬಾ ನಯವಾದ ರೇಖೆಗಳನ್ನು ರಚಿಸುತ್ತದೆ. ನಾವು ಈಗ ಎಲ್ಲಾ ಟ್ರೇಸಿಂಗ್ ಆಯ್ಕೆಗಳನ್ನು ನೋಡಿದ್ದೇವೆ. ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ನೀವು ಬೇಕಾದವುಗಳನ್ನು ಆರಿಸಿಕೊಳ್ಳಬಹುದು. ನಾನು ಕಲರ್ಸ್ ಆಯ್ಕೆಯನ್ನು ಅದರ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಆರಿಸಿಕೊಳ್ಳುತ್ತೇನೆ. ಈಗ ಓಕೆಯ ಮೇಲೆ ಕ್ಲಿಕ್ ಮಾಡಿ ಡೈಲಾಗ್ ಬಾಕ್ಸ್ ಅನ್ನು ಮುಚ್ಚಿ. ಟ್ರೇಸ್ ಮಾಡಿದ ಇಮೇಜ್ ಅಸಲಿ ಇಮೇಜ್ನ ಮೇಲ್ಭಾಗದಲ್ಲಿ ರಚನೆಯಾಗಿದೆ. ಇಮೇಜ್ ಅನ್ನು ಕ್ಲಿಕ್ ಮಾಡಿ ಒಂದು ಕಡೆ ಸರಿಸಿಕೊಳ್ಳಿ. ಹಾಗಾಗಿ ಎರಡೂ ಇಮೇಜ್ಗಳನ್ನು ನೋಡಬಹುದು. ಇಮೇಜ್ ಈಗ ವೆಕ್ಟರ್ ಆಗಿ ಪರಿವರ್ತನೆಯಾಗಿದೆ. ಇಮೇಜ್ಗಳನ್ನು ಜೂಮ್ ಮಾಡಿ. ಮೊದಲೇ ಹೇಳಿದಂತೆ ಮೊದಲ ಇಮೇಜ್ ಪಿಕ್ಸಲೇಟ್ ಆಗಿದೆ ಮತ್ತು ಎರಡನೆಯದು ಪಿಕ್ಸಲೇಟ್ ಆಗಿಲ್ಲ. ಮತ್ತು ನಾವು ಪಥಗಳನ್ನು ಸ್ಪಷ್ಟವಾಗಿ ನೋಡಬಹುದು. ಈಗ ಅಸಲಿ ಇಮೇಜ್ ಅನ್ನು ಡಿಲೀಟ್ ಮಾಡಿ. ಇಮೇಜ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ಪಾತ್ಗೆ ಹೋಗಿ ಬ್ರೇಕ್ ಅಪಾರ್ಟ್ ನ ಮೇಲೆ ಕ್ಲಿಕ್ ಮಾಡಿ. ಇಮೇಜ್ನ ಮೇಲೆ ಕ್ಲಿಕ್ ಮಾಡಿ. ಇನ್ನೊಂದರ ಮೇಲೆ ಇಮೇಜ್ಗಳ ಸ್ಟ್ಯಾಕ್ ರಚನೆಯಾಗುತ್ತದೆ. ಅವುಗಳು ಕಾಣುವಂತೆ ಮಾಡಲು ಅದರ ಮೇಲೆ ಕ್ಲಿಕ್ ಮಾಡಿ ಒಂದು ಕಡೆ ಡ್ರ್ಯಾಗ್ ಮಾಡಿಕೊಳ್ಳಿ. ಈಗ ವೆಕ್ಟರ್ ಇಮೇಜ್ ಅನ್ನು ಹೇಗೆ ಎಡಿಟ್ ಮಾಡುವುದು ಎಂದು ನೋಡೋಣ. ನಾನು ಕಪ್ಪು ಇಮೇಜ್ ಅನ್ನು ಎಡಿಟ್ ಮಾಡುತ್ತೇನೆ. ಹಾಗಾಗಿ ಉಳಿದ ಇಮೇಜ್ಗಳನ್ನು ಡಿಲೀಟ್ ಮಾಡಿ. ಇಮೇಜ್ ಆಯ್ಕೆಯಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಪಾತ್ಗೆ ಹೋಗಿ ಬ್ರೇಕ್ ಅಪಾರ್ಟ್ ನ ಮೇಲೆ ಕ್ಲಿಕ್ ಮಾಡಿ. ಫಿಲ್ ಅಂಡ್ ಸ್ಟ್ರೋಕ್ ನಡೆಯಲ್ಲಿ ಅಪಾಸಿಟಿಯನ್ನು 50ಕ್ಕೆ ಇಳಿಸಿ. ಈಗ ನೀವು ಭಾಗಗಳನ್ನು ಸ್ಪಷ್ಟವಾಗಿ ನೋಡಬಹುದು. ಈಗ ಇಮೇಜ್ನ ಬಣ್ಣಗಳನ್ನು ಬದಲಿಸೋಣ. ನಿಮ್ಮ ಕಲ್ಪನೆಗೆ ತಕ್ಕಂತೆ ಬಣ್ಣಗಳನ್ನು ಬದಲಿಸಬಹುದು. ಈಗ ಎಲ್ಲಾ ಭಾಗಗಳನ್ನು ಆರಿಸಿಕೊಂಡು ಅಪಾಸಿಟಿಯನ್ನು 100ಕ್ಕೆ ಹೆಚ್ಚಿಸಿ. ಎಲ್ಲವನ್ನು ಒಟ್ಟಿಗೆ ಗುಂಪು ಮಾಡಲು ಕಂಟ್ರೋಲ್ ಜಿ ಅನ್ನು ಒತ್ತಿ. ಈಗ ಕೆಲವು ಹೇರ್ ಸ್ಟೈಲ್ ಅನ್ನು ಸೇರಿಸೋಣ. ಅದನ್ನು ಮಾಡಲು ಇಮೇಜ್ ಅನ್ನು ಆಯ್ಕೆ ಮಾಡಿ ನೋಟ್ಸ್ ಟೂಲ್ ನ ಮೇಲೆ ಕ್ಲಿಕ್ ಮಾಡಿ.
ತಲೆಯ ಭಾಗಕ್ಕೆ ನೋಡ್ಗಳನ್ನು ಸೇರಿಸಿ ಈಗ ಇಲ್ಲಿ ತೋರಿಸಿರುವಂತೆ ನೋಡ್ಗಳನ್ನು ಸ್ವಲ್ಪ ಮೇಲಕ್ಕೆ ಸರಿಸಿ ಇಮೇಜ್ ಅನ್ನು ರಾಸ್ಟರ್ ಮತ್ತು ವೆಕ್ಟರ್ ಎಂದು ಎರಡು ಫಾರ್ಮ್ಯಾಟ್ ಗಳಲ್ಲೂ ಸೇವ್ ಮಾಡಿ ಮೊದಲು ಇದನ್ನು ರಾಸ್ಟರ್ ನಲ್ಲಿ ಸೇವ್ ಮಾಡೋಣ ಅಂದರೆ PNG ಫಾರ್ಮ್ಯಾಟ್ ನಲ್ಲಿ ಸೇವ್ ಮಾಡೋಣ ಫೈಲ್ ಗೆ ಹೋಗಿ ಮತ್ತು ನಂತರ ಸೇವ್ ಆಸ್ ನ ಮೇಲೆ ಕ್ಲಿಕ್ ಮಾಡಿ ಹೆಸರನ್ನು ಇಮೇಜ್ ರಾಸ್ಟರ್ ಎಂದು ಬದಲಿಸಿ ಸೇವ್ ಮೇಲೆ ಕ್ಲಿಕ್ ಮಾಡಿ ಈಗ ಇಮೇಜ್ ಅನ್ನು ವೆಕ್ಟರ್ ಫಾರ್ಮ್ಯಾಟ್ ನಲ್ಲಿ ಅಂದರೆ PDF ಫಾರ್ಮ್ಯಾಟ್ ನಲ್ಲಿ ಸೇವ್ ಮಾಡೋಣ ಮತ್ತೊಮ್ಮೆ ಫೈಲ್ ಗೆ ಹೋಗಿ ಸೇವ್ ಆಸ್ ನ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಟೆನ್ಷನ್ ಅನ್ನು PDF ಗೆ ಬದಲಿಸಿ ಹೆಸರನ್ನು ಇಮೇಜ್ ವೆಕ್ಟರ್ ಎಂದು ಬದಲಿಸಿ ಸೇವ್ ಮೇಲೆ ಕ್ಲಿಕ್ ಮಾಡಿ ಈಗ ಡೆಸ್ಕ್ಟಾಪ್ ಗೆ ಹೋಗಿ ಎರಡು ಇಮೇಜ್ ಗಳನ್ನು ಪರೀಕ್ಷಿಸೋಣ ನೀವು ಎರಡು ಇಮೇಜ್ ಗಳ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ಗುರುತಿಸಬಹುದು ಈ ಟ್ಯುಟೋರಿಯಲ್ ನ ಕೊನೆಯ ಹಂತವನ್ನು ತಲುಪಿದ್ದೇವೆ ಸಾರಾಂಶವನ್ನು ನೋಡೋಣ ಈ ಟ್ಯುಟೋರಿಯಲ್ ನಲ್ಲಿ ನಾವು ರಾಸ್ಟರ್ ಮತ್ತು ವೆಕ್ಟರ್ ಇಮೇಜ್ ಗಳ ನಡುವಿನ ವ್ಯತ್ಯಾಸ ಅನೇಕ ರಾಸ್ಟರ್ ಮತ್ತು ವೆಕ್ಟರ್ ಫಾರ್ಮ್ಯಾಟ್ ಗಳು ಮತ್ತು ರಾಸ್ಟರ್ ಇಮೇಜ್ ಗಳನ್ನು ವೆಕ್ಟರ್ ಗೆ ಪರಿವರ್ತಿಸುವುದು ಇವುಗಳ ಕುರಿತು ಕಲಿತಿದ್ದೇವೆ ಅಸೈನ್ಮೆಂಟ್ ಗಾಗಿ ನಿಮ್ಮ ಕೋಡ್ ಫೈಲ್ ಲಿಂಕ್ ನಲ್ಲಿ ಕೊಟ್ಟಿರುವ ಟ್ರೈನ್ ಇಮೇಜ್ ಅನ್ನು ತೆಗೆದುಕೊಂಡು ಅದನ್ನು ಗ್ರೇ ನಲ್ಲಿ ವೆಕ್ಟರ್ ಇಮೇಜ್ ಗೆ ಪರಿವರ್ತಿಸಿ ನಿಮ್ಮ ಪೂರ್ಣಗೊಂಡ ಅಸೈನ್ಮೆಂಟ್ ಈ ರೀತಿಯಾಗಿ ಕಾಣಬೇಕು ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ಕುರಿತು ಹೆಚ್ಚಿನ ವಿಷಯವನ್ನು ತಿಳಿಯಲು ಈ ಕೆಳಗಿನ ಲಿಂಕ್ ನಲ್ಲಿರುವ ವಿಡಿಯೋಗಳನ್ನು ನೋಡಿ ಸ್ಪೋಕನ್ ಟ್ಯುಟೋರಿಯಲ್ ತಂಡವು ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಉಪಯೋಗಿಸಿ ಕಾರ್ಯಾಗಾರಗಳನ್ನು ಏರ್ಪಡಿಸುತ್ತದೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ ಹೆಚ್ಚಿನ ಮಾಹಿತಿಗಾಗಿ ನಮಗೆ ಬರೆಯಿರಿ ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಎ ಟೀಚರ್ ನ ಒಂದು ಭಾಗವಾಗಿದೆ ಇದು ನ್ಯಾಷನಲ್ ಮಿಷನ್ ಆನ್ ಎಜುಕೇಶನ್ ICT MHRD ಭಾರತ ಸರ್ಕಾರದಿಂದ ಪ್ರಮಾಣಿತವಾಗಿದೆ ಇದರ ಕುರಿತು ಹೆಚ್ಚಿನ ವಿವರಗಳು ಈ ಲಿಂಕ್ ನಲ್ಲಿ ದೊರೆಯುತ್ತವೆ ಧ್ವನಿ ಮತ್ತು ಅನುವಾದ ನವೀನ್ ಭಟ್ ಉಪ್ಪಿನಪಟ್ಟಣ ಧನ್ಯವಾದಗಳು